ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಈಗ ಸರ್ಪ್ರೈಸ್ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂಕಿತಾ ಅಮರ್. ನಮ್ಮನೆ ಇವರಾಣಿ ಖ್ಯಾತಿಯ ಅಂಕಿತಾ ಅಮರ್ ಎಲ್ಲರಿಗೂ ಕೂಡ ಚಿರ ಪರಿಚಯ. ಇವರು ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಾದು ನೋಡಬೇಕು ಇವರ ಒಂದು ಪಾತ್ರ ಯಾವ ರೀತಿ ಇರುತ್ತೆ. ಸರ್ಪ್ರೈಸ್ ಗೆಸ್ಟ್ ಅಂತ ಪ್ರೋಮೋದಲ್ಲಿ ತೋರಿಸಿದ್ದಾರೆ, ಆದರೆ ಯಾವ ರೀತಿ ಬರುತ್ತೆ, ಆದರೆ ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಯಾರು ಇವರು, ಅಸಲಿಗೆ ಭಾಗ್ಯಗೂ ಮತ್ತು ಅಂಕಿತಾಗೂ ಹೇಗೆ ಪರಿಚಯ, ಎಲ್ಲವನ್ನೂ ಕೂಡ ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಸಂಚಿಕೆ ತುಂಬ ಚೆನ್ನಾಗಿ ಪ್ರಸಾರವಾಗ್ತಿದೆ. ಎಲ್ಲರ ನೆಚ್ಚಿನ ಧಾರಾವಾಹಿ 7 ಗಂಟೆಗೆ ಪ್ರಸಾರವಾಗ್ತಿದೆ. ತುಂಬ ಚೆನ್ನಾಗಿ TRPಯಲ್ಲಿ ಕೂಡ ಮುಂಚೂಣಿಯಲ್ಲಿದೆ. ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂಕಿತ ಈ ರೀತಿಯ ಒಂದು ಎಂಟ್ರಿ ಕೊಡ್ತಾರೆ ಅಂತ ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಮ್ಮನೆ ವಾರಣಿ ಬಳಿಕ ಇವರು ಯಾವ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ, ಜೊತೆಗೆ IPLನಲ್ಲೂ ಕೂಡ ಇವರೊಂದು ಕಾಮೆಂಟ್ರಿಯನ್ನು ಕೊಡ್ತಾ ಇದ್ರು, ನಿರೂಪಣೆ ಮಾಡ್ತಿದ್ರು. ಸೊ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಇದೀಗ 1 ವರ್ಷಗಳ ಬಳಿಕ ಅಂಕಿತ ಅಮರ್ ಮತ್ತೆ ಕಿರುತೆರೆಗೆ ಬಂದಿರುವುದು ಇವರ ಫ್ಯಾನ್ಸ್ಗಂತೂ ತುಂಬಾ ಖುಷಿಯಾಗಿದೆ. ನೀವು ಕೂಡ ಒಂದು ಪ್ರೋಮೋನ ನೋಡಿದ್ರೆ ಗೊತ್ತೇ ಇರುತ್ತೆ, ಭಾಗ್ಯಲಕ್ಷ್ಮಿ ನೋಡಿದ್ರೆ ಧಾರಾವಾಹಿ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅಂಕಿತ ಅಮರ್ ಇದೀಗ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಖುಷಿ ಪಡಿಸಿದ್ದಾರೆ. ನಿಮ್ಮ ಅನಿಸಿಕೆನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಅತ್ಯುತ್ತಮವಾದಂತಹ ಧಾರಾವಾಹಿ TRPಯಲ್ಲಿ ತುಂಬಾ ಚೆನ್ನಾಗಿದೆ, ಕರ್ನಾಟಕದ ನಂಬರ್ 1 ಧಾರಾವಾಹಿ ಆಗಿದೆ. ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬಾ ಹೆಸರುವಾಸಿಯಾಗಿದ್ದಾರೆ, ಅದೇ ರೀತಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕೊಟ್ಟ ಪಾತ್ರವನ್ನು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಪ್ರಮುಖ ಪಾತ್ರದಲ್ಲಿ ಭಾಗಿಯಾಗಿ ಸುಷ್ಮಾ ಅವರು ನಡೆಸ್ತಾ ಇದ್ದಾರೆ, ಇನ್ನು ಲಕ್ಷ್ಮಿಯ ಪಾತ್ರವನ್ನು ಭೂಮಿಕಾ ಅವರು ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಪಾತ್ರಧಾರಿಗಳು ಕೂಡ ತಮ್ಮ ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದು ಹೆಸರುವಾಸಿಯಾಗಿದ್ದಾರೆ.